ಜನ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರು ಆಗ್ತಾರೆ. ಆ ಥರ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರಿದ್ದಾರೆ, ಬಿ ಜೆ ಪಿ ಕಡೆಯಿಂದ ಮೋದಿ ಅವರಿದ್ದಾರೆ. ಸರ್, ಅದು ನಾವು ಹೇಗೆ ಹೇಳೋಕ್ಕಾಗತ್ತೆ? ಮತದಾನ ಹೆಂಗೆ ಆಗತ್ತೆ ಆ ಥರ ಆಗುತ್ತೆ. ಯಾರಾದರೂ ಬರಲಿ, ಪಿ ಎಮ್ ಆಗಿ ಮೋದಿ ಅವರೇ ಬರಲಿ, ಇಲ್ಲ ರಾಜೀವ್ ಗಾಂಧಿ ಅವರೇ ಬರಲಿ, ಯಾರಾದರೂ ಬರಲಿ, ಬಟ್ ಒಳ್ಳೆ ಕೆಲಸ ಮಾಡಬೇಕು, ಜನಕ್ಕೆ ಅದರಿಂದ ಹಿತವಾಗಬೇಕು. ಯಾಕಂದ್ರೆ ಜನ ಹಿತ ಅದು ಮುಖ್ಯವಾಗಿ, ಯಾರಿದ್ರೂ ಅವರು ನಂಬರ್ ಒನ್ ಅಜೆಂಡಾ ಮಾಡ್ಕೊಳ್ಬೇಕು. ಅದಕ್ಕೆ ಸರ್, ಐ ಎನ್ ಡಿ ಎ ಪಕ್ಷ ಸೇರ್ಕೊಂಡು ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತಾ ಸರ್? ಸರ್ ನೋಡಿ, ಇವಾಗ ಏನಾದರೂ ರಾಜಕೀಯದಲ್ಲಿ ಯಾವಾಗಲೂ ಅಪೋಸಿಷನ್ ಇದ್ದೇ ಇರಬೇಕು. ಅಪೋಸಿಷನ್ ಇಲ್ಲ ಅಂದರೆ ಅದ್ದತ್ತ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ಅವರೇ ಅಪೋಸಿಷನ್ ಆಗಿ ಬರಲಿ, ಇಲ್ಲ ಅವರೇ ಗೌರ್ಮೆಂಟ್ ಬರಲಿ, ಯಾರಾದರೂ ಒಬ್ಬರು ಅಪೋಸಿಷನಲ್ಲಿ ಇರ್ತಾರೆ, ಯಾರಾದರೂ ಒಂದು ಗೌರ್ಮೆಂಟಲ್ಲಿ ಇರ್ತಾರೆ. ಸೊ ಎಲ್ಲರೂ ಹೋದರೆ ಎರಡು ಒಂದು ಚಕ್ರ ನೋಡಿ, ಒಂದು ಚಕ್ರದಿಂದ ಹೋಗೋದಿಲ್ಲ ಸರ್ಕಾರ, ಎರಡು ಚಕ್ರ ಬೇಕೇ ಬೇಕು. ಅದಕ್ಕೆ ಒಂದು ರೂಲಿಂಗ್ ಪಾರ್ಟಿ, ಇನ್ನು ಒಂದು ಅಪೋಸಿಷನ್ ಪಾರ್ಟಿ ಬೇಕೇ ಬೇಕು. ಸೊ ಯಾರೇ ಇರಲಿ, ಅವರು ಎಲ್ಲರೂ ಹೊಂದ್ಕೊಂಡು ಹೋಗಿ ಚೆನ್ನಾಗಿ ಹೋದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ, ಜನಕ್ಕೆಲ್ಲ ಒಳ್ಳೆಯದಾಗತ್ತೆ. ಸೊ ನಾವು ಹೇಳೋದು ಒಂದೇ, ಯಾರಾದರೂ ಬರಲಿ, ಒಂದು ಅವರು ಹೊಂದಿಕೊಂಡು ಹೋಗಬೇಕು ಯಾವಾಗಲೂ. ಅಂದರೆ ಒಂದು ದೇಶದ ಹಿತ ಅದು ನಂಬರ್ ಒನ್ ಆಗಿರಬೇಕು, ಮತ್ತು ಜನದ ಹಿತ ಅದನ್ನು ನಂಬರ್ ಒನ್ ಆಗಿರಬೇಕು ಅಂತ ನಮ್ಮ ಭಾವನೆ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ? ರಾಹುಲ್ ಗಾಂಧಿನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರಹಗತಿ ಹೆಂಗಿರುತ್ತೆ, ಜನ ಹೇಗೆ ವೋಟ್ ಮಾಡ್ತಾರೆ, ಅದರ ಮೇಲೆ ಅವ್ರು ಬರ್ತಾರೆ. ನಾವಂತೂ ಅದರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ. ಸೊ ಪ್ರೆಸೆಂಟಾಗಿ ಬಿ ಜೆ ಪಿಯಿಂದ ಮೋದಿ ಅವರಿದ್ದಾರೆ, ಈಗ ನೆಕ್ಸ್ಟ್ ಅವರು 2024 ಮತ್ತೆ ಪ್ರಧಾನಿ ಆಗ್ಬೋದಾ? ಆಗ ಚಾನ್ಸಸ್ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಆದರೂ ನಿಮ್ಗೆ ಗೊತ್ತಲ್ಲ, ಮತದಾನ ಆದ್ಮೇಲೇ ಏನು ನಿಜ ಅಂತ ಗೊತ್ತಾಗತ್ತೆ. ಆ ಥರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಆದಷ್ಟು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಲೋಕಲಲ್ಲಿ ನಮ್ಮ ಕಾಂಗ್ರೆಸ್ ಅವರಿದ್ದಾರೆ, ಅವ್ರ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರವ್ರ ಪ್ರಯತ್ನ ಮಾಡೇ ಮಾಡ್ತಾರೆ. ಅಂದರೆ ಆದರೂ ಪ್ರಯತ್ನ ಮಾಡಿದ್ರೂ ಜನಹಿತಕ್ಕಾಗಿ ಪ್ರಯತ್ನ ಮಾಡಬೇಕು, ಯಾರಾದರೂ ಬಂದ್ರೂ ಜನಹಿತಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇನ್ನು ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ಬೆಂಬಲ ಸೂಚಿಸಿದ್ದಾರೆ, ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ. ಕರೆಕ್ಟು, ಕುಮಾರಸ್ವಾಮಿಯವರು, ಹೌದು ಸರ್. ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ನಾವು ಇರೋದು ಈ ದೇಶ ಭಾರತ ದೇಶ, ಭಾರತ ದೇಶ ಅಂದರೆ ನಮ್ಮ ಸಂಸ್ಕೃತಿ ಎಲ್ಲರಿಗಿಂತ ಹಳೆಯದು. ಇವತ್ತು ಇಡೀ ಪ್ರಪಂಚನೇ ಭಾರತ ದೇಶನ ಇವತ್ತು ಫಾಲೋ ಮಾಡ್ತಾ ಇದೆ. ಯಾರು ಮಾಡಿದ್ರೂ ಅದು ಮುಖ್ಯ ಅಲ್ಲ, ಭಾರತ ದೇಶ ಅಂತ ಇದ್ದಾಗ ಎಲ್ಲರೂ ಇವಾಗ ಎಲ್ಲರೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗೊಂದಲದಲ್ಲಿದ್ದಾರೆ ಎಲ್ಲರೂ ಇವಾಗ. ಆದರೆ ಅವ್ರ ಕಣ್ಣು ಇವಾಗ ಭಾರತ ದೇಶ ಮೇಲೆ ಇದೆ. ಭಾರತ ದೇಶ ಏನು ಮುಂದೆ ಆಗುತ್ತೆ, ಭಾರತ ದೇಶದಲ್ಲಿ ಏನಾಗುತ್ತೆ, ಅವ್ರು ನಮಗೆ ಏನು ಹೇಳ್ತಾರೆ, ನಮ್ಮ ಸಲಹೆ ಏನು ಕೊಡ್ತಾರೆ, ನಮಗೆ ಹೇಗೆ ಲೀಡ್ ಮಾಡ್ತಾರೆ ಅಂತ ಇವತ್ತು ಎಲ್ಲರೂ ಭಾರತ ದೇಶದ ಕಡೆಯನ್ನು ನೋಡ್ತಾ ಇದ್ದಾರೆ ಅಲ್ವಾ ಸರ್. ಸೊ ಇವಾಗ ನಾವು ಹೇಳೋದು ಏನಂದರೆ, ನಾವು ಭಾರತ ದೇಶದಲ್ಲಿ ಇದ್ದು ನಮಗೆ ಎಷ್ಟೋ ವೇದಾಸ್ ಇದೆ, ಪುರಾಣ ಇದೆ, ಕ್ರಿಶ್ಚಿಯಾನಿಟಿ ಕೂಡ ಇಲ್ಲಿದೆ, ಬೈಬಲ್ ಇದೆ, ಅದರಲ್ಲಿ ಇವಾಗ ಕುರಾನ್ ಇದೆ, ಮುಸ್ಲಿಮ್ಸ್ ಇದ್ದಾರೆ, ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ನೋಡಿ, ಏನಿದ್ರೂ ಸ್ವಲ್ಪ ಮತಭೇದ ಇದ್ದೇ ಇರುತ್ತೆ. ಇವಾಗ ನಾಲ್ಕು ಜನ ಕುಟುಂಬದಲ್ಲಿದ್ದರೆ ಕುಟುಂಬದಲ್ಲೂ ಮತಭೇದ ಇದ್ದೇ ಇರುತ್ತೆ ಅಲ್ವಾ ಸರ್. ಇಡೀ ದೇಶ ಇಷ್ಟು ದೊಡ್ಡದು, ಅದರಲ್ಲಿ ಸ್ವಲ್ಪ ಮತಭೇದ ಬರ್ಬೋದು, ಆದರೂ ಎಲ್ಲರೂ ಒಂದೇ ತಾನೇ. ಸೊ ಯಾರಾದರೂ ನಾನು ಹೇಳ್ದಂಗೆ ಒಂದು ರೂಲಿಂಗಲ್ಲಿ ಇರ್ತಾರೆ, ಒಂದು ಅಪೋಸಿಷನಲ್ಲಿ ಇರ್ತಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.